ಫ್ರೆಂಡ್ಸ್, ಈ ವೇಳೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಜಮೀನು ಕಾಯ್ದೆಗಳು ಟೋಟಲ್, ಅದರ ವಿಸ್ತೀರ್ಣ ಎಷ್ಟಿದೆ, ಸೊ ಅದರ ಯಾರ ಹೆಸರಲ್ಲಿದೆ, ಸೊ ಎಷ್ಟು ಜಮೀನಿದೆ, ಟೋಟಲ್ ನಿಮ್ಮ ಜಮೀನಿನ ಫುಲ್ ಮಾಹಿತಿನ ನೀವು ಪಡೀಬೋದು. ಸೊ ಆ ರೀತಿ ನೀವು ಪಡೀಬೇಕು ಅಂದರೆ ನೀವೇನು ಮಾಡಬೇಕು ಫ್ರೆಂಡ್ಸ್, ನೀವು ಯಾವುದೋ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೀವು ನೋಡ್ಬೋದು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹುಡುಕಿದ್ರೆ ತುಂಬ ಅಪ್ಲಿಕೇಶನ್ಗಳಿದೆ. ಸೊ ಅಪ್ಲಿಕೇಶನಲ್ಲೂ ಏನು ಕೊಟ್ಟಿದ್ದಾರೆ ಅಂದರೆ, ಜಸ್ಟ್ ಇದು ಒರಿಜಿನಲ್ ವೆಬ್ಸೈಟ್ನಲ್ಲಿರೋ ಲಿಂಕನ್ನು ಜಸ್ಟ್ ಅಲ್ಲಿ ಕಾಪಿ ಮಾಡಿ ಒಂದು ಅಪ್ಲಿಕೇಶನ್ ಥರ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಿಮ್ಗೆ ತುಂಬ ಆ್ಯಡ್ಸ್ ಅನ್ನೋದು ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾನು ಹೇಳ್ತೀನಿ ನಿಮಗೆ, ಈ ಥರ ಇದಕ್ಕೋಸ್ಕರ ನೀವು ಯಾವುದೋ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಡ್ತೀನಿ, ಅದ್ರ ಮುಖಾಂತರ ಓಪನ್ ಮಾಡಿ ನೀವು ಫಿಲ್ ಮಾಡಿ ತಿಳ್ಕೊಬೋದು. ಹಾಗಿಲ್ಲ ಅಂದರೆ, ಸೊ ಜಸ್ಟ್ ನಾನು ನಿಮ್ಗೆ ಯಾವ ರೀತಿ ಫಿಲ್ ಮಾಡೋದು, ಯಾವ ರೀತಿ ಇದು ಅನ್ನೋದು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ಇಲ್ಲಿ ಏನು ಮಾಡಬೇಕು, ಭೂಮಿ ಆರ್ ಟಿ ಸಿ, BHOOMIRTC ಅಂತ ಟೈಪ್ ಮಾಡಬೇಕು. ಸೊ ಆ ಟೈಪ್ ಮಾಡಿದಾಗ ನಿಮಗೊಂದು ಲಿಂಕ್ ಅನ್ನೋದು ಬರುತ್ತೆ, ಸೊ ಭೂಮಿ ಕರ್ನಾಟಕ ಗೌರ್ಮೆಂಟ್ .in ಅಂತ. ಸೊ ಅದನ್ನು ಓಪನ್ ಮಾಡಿದಾಗ ಇನ್ನರ್ಫೇಸ್ ಅನ್ನು ಕೆಲವು ಲಿಂಕ್ಗಳು ಅನ್ನೋದು ಬರುತ್ತೆ. ಸೊ ಫ್ರೆಂಡ್ಸ್, ಇದು ಗೌರ್ಮೆಂಟ್ ವೆಬ್ಸೈಟ್ ಇದು, ಸೊ ಇದರಲ್ಲಿ ಎಲ್ಲ ಫುಲ್ ಸೆಕ್ಯೂರ್ ಆಗಿರುತ್ತೆ, ನೀವು ಯಾವುದೇ ಒಂದು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಿಮಗೆ ಯಾವುದೇ ಅಪ್ಡೇಟ್ಸ್ ಇದ್ದರೂ, ಜಮೀನುಗಳ ಬಗ್ಗೆ ಆಗಿರ್ಬೋದು, ಯಾವುದೇ ಒಂದು RTCಗಳಿಗೆ ಆಗಿರ್ಬೋದು, ಯಾವುದ್ರ ಬಗ್ಗೆ ಅಪ್ಡೇಟ್ಸ್ ಎಲ್ಲ ಇಲ್ಲಿ ಬರ್ತಾ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲೊಂದು ನೀವೇನು ಮಾಡಬೇಕು, ಸೊ ವ್ಯೂ RTC ಆ್ಯಂಡ್ MR ಅಂತ ಇದೆಯಲ್ಲ, ಸೊ ಈ ಲಿಂಕನ್ನು ನಾನು ಕ್ಲಿಕ್ ಮಾಡ್ತೀನಿ. ಸೊ ಈ ಲಿಂಕ್ ಕ್ಲಿಕ್ ಮಾಡಿದಾಗೆ ನೀವು ನೋಡ್ಬೋದು ಇಲ್ಲಿ ಕರೆಂಟ್ ವರ್ಷನ್ನು, ಓಲ್ಡ್ ಇಯರು, MR ಮ್ಯಾಚುರೇಷನ್ ಸ್ಟೇಟಸ್ ಅಂತ ಇದೆ. ಸೊ ನಾನು ಇಲ್ಲಿ ಕರೆಂಟ್ ಇಯರ್ದು ಸೆಲೆಕ್ಟ್ ಮಾಡ್ಕೊತೀನಿ, ಸೆಲೆಕ್ಟ್ ಡಿಸ್ಟಿಕ್ ಅಂತ ಕೇಳ್ತಾ ಇದೆ, ನಾನು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಡಿಸ್ಟಿಕ್ಕು ಸೆಲೆಕ್ಟ್ ಮಾಡ್ತಿದ್ದಾಗೆ ಸೆಲೆಕ್ಟ್ ತಾಲೂಕು ಅಂತ ಕೇಳ್ತಾ ಇದೆ. ಸೊ ತಾಲೂಕು ಒಂದು ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಸೊ ಮತ್ತೆ ಹೋಬಳಿ ಕೇಳ್ತಾ ಇದೆ, ಸೊ ಯಾವುದೋ ಒಂದು ಹುಬ್ಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸೆಲೆಕ್ಟ್ ವಿಲೇಜ್ ಅಂತ ಕೇಳ್ತಾ ಇದೆ, ಸೊ ಯಾವುದೋ ಒಂದು ವಿಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಮಗಿಲ್ಲಿ ಸರ್ವೆ ನಂಬರ್ ಕೇಳ್ತಾ ಇದೆ, ಸೊ ಸರ್ವೆ ನಂಬರ್ ಸಿಂಪಲಾಗಿ ನಾನು ಯಾವುದೋ ಒಂದು ಸರ್ವೆ ನಂಬರ್ನ ಕೊಡ್ತೀನಿ. ಸೊ ಗೋ ಕೊಟ್ಟ ತಕ್ಷಣ ಮತ್ತೆ ಇಲ್ಲೊಂದು ಆಪ್ಷನ್ ಕೇಳ್ತಾ ಇದೆ, ಸ್ಟಾರ್ ಸೆಲೆಕ್ಟ್ ಮಾಡ್ಕೋತೀನಿ, ಈಸಾ ನಂಬರ್ ಸೆಲೆಕ್ಟ್ ಇದೆ, ಸೊ ಅದನ್ನೊಂದು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಪೀರಿಯಡನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಯರು, ಇಯರ್ನು 2017-18 ಸೆಲೆಕ್ಟ್ ಮಾಡ್ಕೊತೀನಿ. ಡೀಟೇಲ್ಸ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಅದರ ಟೋಟಲ್ ನೋಡ್ಬೋದು ನೀವು ಇಲ್ಲಿ, ಅದರ ಮಾಹಿತಿ ಎಷ್ಟು, ವಿಸ್ತೀರ್ಣ ಎಷ್ಟಿದೆ, ಸೊ ಅದರ ಓನರ್ ಯಾರು, ಅದರ ಎಷ್ಟು ಡೀಟೇಲ್ಸು, ಫುಲ್ ಡೀಟೇಲ್ಸ್ ನಮ್ಗೆ ಬಂದಿದೆ ಫ್ರೆಂಡ್ಸ್. ಇಯರ್ ಟು ಇಯರ್ ವೈಸು ಟೋಟಲ್ ಒಂದು ಜಮೀನಿನ ಕಾಯಿದೆ ಡೀಟೇಲ್ಸು ಫುಲ್ ನಿಮ್ಗೆ ಬಂದಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ರೀತಿ ನಿಮ್ಗೆ ಯಾವುದೇ ಒಂದು ಜಮೀನಿನ ಓನರ್ ಯಾರು, ಅದರ ಡೀಟೇಲ್ಸ್ ಸಂಪೂರ್ಣವಾಗಿ ತಿಳ್ಕೊಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ಓಪನ್ ಮಾಡಿ ತಿಳ್ಕೊಬೋದು. ಹಾಗಿಲ್ಲ ಅಂದರೆ ನೀವು ಭೂಮಿ ಆರ್ಟಿಸ್ ಅಂತ ಗೂಗಲ್ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಡೈರೆಕ್ಟ್ ಲಿಂಕನ್ನು ಬರುತ್ತೆ, ಅದ್ರ ಮುಖಾಂತರ ನೀವು ಕ್ಲಿಕ್ ಮಾಡಿಕೊಂಡು ನೋಡ್ಕೋಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸಬ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.